हेलो फ्रेंड्स, वेलकम टू भूमिकास किचन। नान निम्म भूमिका सुदर्शन। इवत्तु हल्ली शैलिया हुरुळ्ळि बस्सारु पल्य माडोदु हेगे अंत तोरिस्ता इदीनि। मुद्दे जोते वैट रैस जोते अंतु ओळ्ळे कॉम्बिनेशन। बन्नि ई हल्ली शैलिया हुरुळ्ळि बस्सारु पल्य माडोदु हेगे अंत तोरिस्तीनि। स्टव् आन् माड्कोंडु कुक्कर् ओळगडे 4 कप्पु नीरु हाकोंडिदीनि। नीरु चेन्नागि कुदिता इदे। अर्ध कप्पु हुरुळ्ळि तगोंडिदीनि। हुरुळ्ळिन चेन्नागि तोळेदु ಜಾಲಿಸ್ಕೊಂಡಿದ್ದೀನಿ, ಅಂದರೆ ಅದರಲ್ಲಿ ಕಲ್ಲಿರುತ್ತೆ ಜಾಸ್ತಿ, ಅದನ್ನು ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಒಂದು ಉಂಡೆ ಈರುಳ್ಳಿ. ಈರುಳ್ಳಿ ಪೂರ್ತಿ ಹಾಗೆ ಹಾಕ್ಕೊಳ್ಳಿ, ಕಟ್ ಮಾಡೋದು ಬೇಡ, ಯಾಕೆಂದರೆ ಅದನ್ನ ನಾವು ರುಬ್ಬೋದಕ್ಕೆ ಎತ್ಕೊಳ್ತೀವಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು 3-4 ವಿಷಲ್ಲು ಮೀಡಿಯಂ ಫ್ಲೇಮಲ್ಲೇ ತಗೊಳ್ತೀನಿ. ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಹುರುಳಿ ಚೆನ್ನಾಗಿ ಬೇಯಬೇಕು. ಹೈ ಫ್ಲೇಮಲ್ಲಿ ನೀವು ಕೂಗಿಸ್ಕೊಳಕ್ಕೆ ಹೋಗ್ಬೇಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಒಂದು 3-4 ವಿಷಲ್ ಕೂಗಿಸ್ಕೋಬೇಕು. ಪ್ರೆಷರ್ ಬಿಟ್ಟಿದೆ, ಕಾಳು ಚೆನ್ನಾಗಿ ಬೆಂದಿದೆಯಾ ನೋಡೋಣ. ಈರುಳ್ಳಿನೂ ಜೊತೆಲೇ ತಗೊಳ್ತೀನಿ. ನೋಡಿ, ಇನ್ನಂದರೆ ಎಷ್ಟು ಸಾಫ್ಟಾಗಿ ಬೆಂದಿದೆ. ಕಾಳೇನಾದರೂ ಚೆನ್ನಾಗಿ ಬೆಂದಿಲ್ಲ ಅಂತ ಅಂದರೆ ಪುನಃ 2-3 ವಿಷಲ್ ಕೂಗಿಸ್ಕೊಳ್ಳಿ. ಒಂದು ಬೌಲ್ ಒಳಗಡೆ 1-2 ಸ್ಪೂನ್ ಕಾಳು ಜೊತೆಗೆ ಈರುಳ್ಳಿ ಕೂಡ ಹಾಕೊಳ್ತೀನಿ. ಈ ತಣ್ಣಗಾದಮೇಲೆ ರುಬ್ಬಕ್ಕೆ ಹಾಕೋಬೇಕಾಗತ್ತೆ. ನೋಡಿ, ಈ ಕಾಳಿಗೆ ನಾವು ಒಗ್ಗರಣೆ ಹಾಕೊಳ್ಳೋಣ. ಇದರ ನೀರೇನಿದೆ ಕಟ್ಟಿದೆಯಲ್ಲ, ಕಟ್ಟಲ್ಲಿ ಸಾರು ಮಾಡೋದು ತೋರಿಸ್ತೀನಿ ನಾನು. ಇವಾಗ ಇದನ್ನು ಸಪ್ರೇಟ್ ಮಾಡ್ತೀನಿ, ನೀರೇ ಸಪ್ರೇಟು, ಕಾಳೆ ಸಪ್ರೇಟು. ಮಿಕ್ಸರ್ ಜಾರ್ ಒಳಗಡೆ 1 ಟೇಬಲ್ಸ್ಪೂನ್ ಹಸಿ ತೆಂಗಿನ ತುರಿ, ಜೀರಿಗೆ 1 ಟೀಸ್ಪೂನ್, 1.5 ಟೇಬಲ್ಸ್ಪೂನ್ ಸಾಂಬಾರ್ ಪೌಡರ್ ನಮ್ಮ ಖಾರಕ್ಕೆ ತಕ್ಕಷ್ಟು, ನಲ್ಲಿಕಾಯಿ ಗಾತ್ರದ್ದು ಹುಣಸೆ ಹಣ್ಣು, ನೀರಲ್ಲಿ ಒಂಚೂರು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ, ಹುಣಸೆ ಹಣ್ಣು ಸಮೇತನೇ ರುಬ್ಕೊಳ್ತೀನಿ. ಬೆಳ್ಳುಳ್ಳಿ 1/3 ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇವಾಗ ಮೊದಲು ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೆ. ಇವಾಗ ಈ ಈರುಳ್ಳಿ ಕಾಳು ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳೋಣ. ಇದು ಹೊಂದ್ಕೋಬೇಕು ಅಷ್ಟೇ. 1-2 ಸಲ ರಿವರ್ಸ್ ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ, ಈ ಹದಕ್ಕೆ ಬಂದಿದೆ. ಇವಾಗ ನೆಕ್ಸ್ಟು ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ 1 ಟೀಸ್ಪೂನ್ ಸಾಸಿವೆ. ಸಾಸಿವೆ ಚಟಪಟ ಅಂತಿದ್ದ ಹಾಗೆ 4-5 ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ 1 ನಿಮಿಷ ಫ್ರೈ ಆಗಲಿ, ಲೈಟಾಗಿ ಕಲರ್ ಚೇಂಜ್ ಆಗಲಿ. 2 ಒಣಗಿದ ಮೆಣಸಿನಕಾಯಿ ಜೊತೆಯಲ್ಲೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುರುಳಿ ಕಟ್ಟು ನಾವೇನು ತಗೊಂಡಿರಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿ ಬರಲಿ, ಇದು ಕುದಿ ಬರ್ತಾ ಇದೆ. ಇವಾಗ ನಾನು ರುಬ್ಬಿರೋವಂಥ ಮಿಶ್ರಣನ ಇದರೊಳಗಡೆ ಹಾಕೊಳ್ತೀನಿ ನಿಧಾನವಾಗಿ. ಮಿಕ್ಸರ್ ಜಾರ್ ಒಳಗಡೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿರೋವಂಥ ಮಿಶ್ರಣ ಕೂಡ ಹಾಕೊಳ್ತೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು 1-10 ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ತೀನಿ. ಕುದಿ ಬರ್ತಾ ಇದೆ ನೋಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು 1-10 ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋತೀನಿ, ಯಾಕೆಂದರೆ ಎಲ್ಲ ನಾವು ಹಸಿದೆ ಹಾಕಿರೋದ್ರಿಂದ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ಗಮ್ ಅಂತ ಇದೆ ರುಚಿ ನೋಡಿ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತೀನಿ ಮೇಲ್ಗಡೆ. 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಳ್ಳಿ ಶೈಲಿ ಹುರುಳಿ ಬಸ್ಸಾರ್ ರೆಡಿ ಇದೆ. ಇವಾಗ ಕಾಳಿಗೆ ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡ್ಕೊಂಬಿಡೋಣ. ಸ್ಟವ್ ಆನ್ ಮಾಡಿಕೊಂಡು 1 ಬಾಣಲಿ ಒಳಗಡೆ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ ಎಲ್ಲ 1/2 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿತಿದ ಹಾಗೆ ಹಸಿಮೆಣಸಿನಕಾಯಿ,
ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ. ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತಿದ್ದೆ ಹಾಗೆ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿ, ಜೊತೆಯಲ್ಲೇ ಒಂದು ಸ್ವಲ್ಪ ಕರ್ವೇನ ಸೊಪ್ಪು. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ, ಈರುಳ್ಳಿ ಕರ್ವೇನ ಸೊಪ್ಪು ಎಲ್ಲ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಿದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಒಗ್ಗರಣೆಗೆ ನಾವು ಏನು ಕಾಳನ್ನ ಶೋಸಿಟ್ಕೊಂಡಿದ್ವಲ್ಲ ಆ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಕಾಳು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಹೊಂದ್ಕೊಳ್ಳೋ ಹಾಗೆ ಒಗ್ಗರಣೆಗೆ. ಒಗ್ಗರಣೆ ಪೂರ್ತಿ ಕಾಳಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಗ್ಗರಣೆ ಎಲ್ಲ ಕಾಳಿಗೆ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಹಾಗೆ 1 ಟೇಬಲ್ಸ್ಪೂನಷ್ಟು ಹಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು 1 ಟೇಬಲ್ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗೆ. ಲೋ ಫ್ಲೇಮಲ್ಲಿ 1-3 ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಲಿಡ್ ಓಪನ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುರುಳಿ ಪಲ್ಯ ರೆಡಿ ಇದೆ, ಬಸ್ಸಾರು ಪಲ್ಯ ಎರಡೂ ರೆಡಿ ಇದೆ. ಇವಾಗ ಸರ್ವ್ ಮಾಡ್ಕೊಳ್ತೇನೆ, ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಹಳ್ಳಿ ಶೈಲಿಯ ಹುರುಳಿ ಬಸ್ಸಾರು ಪಲ್ಯ ಮಾಡೋದು ಹೇಗೆ ಅಂತ, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುದ್ದೆ ಜೊತೆ ಅಂತೂ ಈ ಬಸ್ಸಾರು ಪಲ್ಯ ತಿಂದ್ರೆ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.